हाय फ्रेंड्स नमस्कार एल्लरिगू वेलकम बैक टू मई चानल नानिवत्तु नन्न प्रेग्नेंसी बग्गे स्वल्प विषयगळन्न निम्म जोते हंचिकोबेकु अंत अन्बिट्टु अन्कोता इदीनि नंदु मद्वे आगिद्दु 18 वर्षक्केने 12th अल्लि इरबेकल्लेने एंगेज्मेंट आयितु आमेले मद्वेगूवे एंगेज्मेंटिगू सुमारु 1 वर्ष 9 तिंगळु ग्याप इत्तु अंत हेळबहुदु याकेंद्रे एंगेज्मेंट आदाग ನಮ್ಮ ಯಜಮಾನರ ಮನೆ ಹಳೆ ಮನೆ ಇತ್ತು ಹಾಗಾಗಿ ಹೊಸ ಮನೆ ಕಟ್ಟಾದ ಮೇಲೇ ಮದುವೆ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು 1 ವರ್ಷ ಮಧ್ಯದಲ್ಲಿ ಗ್ಯಾಪ್ ಬಂತು ಆಮೇಲೆ ಮೇ 18ನೇ ತಾರೀಕಿಗೆ ನನ್ನ ಮದುವೆ ಆಯಿತು ಮನೆ ಎಲ್ಲ ಕಟ್ಟಿ ಆದರೆ ಗೃಹ ಪ್ರವೇಶ ಆಗಲಿಲ್ಲ ಹಂಗೆ ಕಟ್ಟಿ ಬಿಟ್ರಷ್ಟೇನೆ ಇನ್ನೂ ಗಿಲ್ಲವೇನೂ ಆಗಿರಲಿಲ್ಲ ಮದುವೆ ಮಾಡ್ಕೊಂಡು ಒಂದು 15 ದಿವಸ 20 ದಿವಸ ಬಿಟ್ಕೊಂಡು ಮುಂಬೈಗೆ ಕರ್ಕೊಂಡು ಬಂದರು ಆಮೇಲೆ ಅಷ್ಟೊತ್ತಿಗಾಗಲೇ ಮದುವೆ ಬರಬೇಕಲ್ಲೇ ಬಾಡಿಗೆ ಮನೆ ಎಲ್ಲ ಮಾಡಿಟ್ಟಿದ್ರು ಬಂದು ಬಂದಾಗ ನನಗೂ ಕೂಡ ಭಾಷೆ ಬರ್ತಿದ್ದಿಲ್ಲ ತುಂಬಾ ಕಷ್ಟ ಆಯಿತು ಅಡ್ಜಸ್ಟ್ ಮಾಡ್ಕೊಳ್ಳೋದು ನೀರೆಂತು ನಾನು ಹಿಂಗೆ ಮೂಗು ಮುಚ್ಕೊಂಡೆ ನೀರು ಕುಡಿತಿದ್ದೆ ಒಂಥರ ಸ್ಮೆಲ್ ಬರಂಗ ಆಗೋದು ಯಾಕೆಂದರೆ ಇಲ್ಲಿ ಒಂದು ಸ್ವಲ್ಪ ಪೌಡರ್ ಎಲ್ಲ ಮಿಕ್ಸ್ ಮಾಡಿರ್ತಿರಲ್ಲ ನೀರು ಸ್ವಚ್ಛವಾಗಿರಲಿ ಅಂತ ನೀರೇನೇ ಸೇರ್ತಿದ್ದಿಲ್ಲ ಹಿಂಗೆ ಅಡ್ಜಸ್ಟ್ ಮಾಡ್ಕೊಂಡೆ ಮದುವೆಯಾಗಿ ಒಂದು 8-9 ತಿಂಗಳು ಆದಮೇಲೆ ಇವಳದು ನಿಂತಿದ್ದು ಅನಿಸುತ್ತೆ ಒಂದೂವರೆ ವರ್ಷಕ್ಕೆ ಮದುವೆಯಾಗಿ ಒಂದೂವರೆ ವರ್ಷಕ್ಕೆ ಇವಳು ಹುಟ್ಟಿದ್ದು ಇನ್ನು 8 ತಿಂಗಳು 8.5 ತಿಂಗಳಿರಬೇಕಾದ್ರೆ ನಿನ್ನ ನಾವು ಊರಿಗೆ ಕರ್ಕೊಂಡು ಹೋದ್ವು ಊರಿಗೆ ಹೋದಾಗ ಫಸ್ಟು ಯಜಮಾನರು ಮನೆಗೆ ಹೋಗಿ ಅಲ್ಲಿ ಶ್ರೀಮತಾಕ್ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಶಾಸ್ತ್ರ ಮುಖಾಂತರದಲ್ಲಿ ಅಮ್ಮನ ಮನೆಗೆ ಹೋದೆ ಇನ್ನು ಶಿವು ಅವರು ಅಮ್ಮನ ಮನೆ ಬಿಟ್ಬಿಟ್ಟು ಬಂದುಬಿಟ್ರು ಬಾಂಬೆಗೆ ಇನ್ನು ಡೆಲಿವರಿ ಹತ್ರ ಬಂದು ಒಂದು 3-4 ದಿವಸ ಐತೆ ಅನ್ನಂಗೆ ಇವರು ಬಂದರು ಚೆನ್ನಾಗಿದ್ದೆ ನಮಗೇನು ಪ್ರಾಬ್ಲಮ್ ಇರ್ತಿದ್ದಿಲ್ಲ ಕಾಲು ಮಾತ್ರ ಸ್ವಲ್ಪ ಊದ್ಕೊಳ್ಳೋದಷ್ಟೇ ಇನ್ನು ಬಾಕಿದೆ ಏನಿಲ್ಲ ನಾ ಬಂದಾಗ ಇನ್ನು ಡೆಲಿವರಿ ನಾವು ಶುರುವಾಯಿತು ಇನ್ನು ಒಳ್ಳೆ ನರಸೀಪುರಕ್ಕೆ ಕರ್ಕೊಂಡೋದ್ರು ಅಲ್ಲಿ ಬೆಳಗಿನ ಜಾವ ಸುಮಾರು 4-5 ಗಂಟೆವರೆಗೆ ನಾವು ರಾತ್ರಿ 11 ಗಂಟೆನಲ್ಲಿ ಅಡ್ಮಿಂಟ್ ಆಗಿದ್ದು ಒಳ್ಳೆ ನರಸೀಪುರಕ್ಕೆ ಇನ್ನು ಬೆಳಗಿನ ಜಾವ 5 ಗಂಟೆವರೆಗೆ 4 ಗಂಟೆವರೆಗೆ ನೋಡಿ ಆಮೇಲೆ ಹಾಸನಕ್ಕೆ ಕರ್ಕೊಂಡೋಗಿ ಇಲ್ಲ ಆಗಲ್ಲ ಅಂದರು ಆಮೇಲೆ ಹಾಸನಕ್ಕೆ ಬಂದು 7:20 ಪುಣ್ಯ ಹುಟ್ಟಿದ್ಲು ನಾರ್ಮಲ್ ಡೆಲಿವರಿನೇ ಹುಟ್ಟಾದ್ಮೇಲೆ ಹೆಣ್ಣು ಪಾಪು ಅಂತ ಗೊತ್ತಾಯಿತು ಎಲ್ಲರೂ ಖುಷಿಪಟ್ಟರು ನನಗೂ ಕೂಡ ಖುಷಿಯಾಯಿತು ಯಾಕೆಂದರೆ ಅವತ್ತು ಲಕ್ಷ್ಮೀ ಪೂಜೆ ಇತ್ತು ದೀಪಾವಳಿ ಮಾರನೇ ಬೆಳಗ್ಗೆ ನನ್ನ ಲಕ್ಷ್ಮೀ ಪೂಜೆ ಆಗುತ್ತಲ್ಲ ಅವತ್ತಿನ ದಿನ ಪುಣ್ಯ ಹುಟ್ಟಿದ್ದು ಪೂಜೆ ದಿನ ಹುಟ್ಟೋಳೆ ಲಕ್ಷ್ಮೀ ಬಂದಳು ಅಂತ ಇವರಪ್ಪನೂ ತುಂಬ ಖುಷಿಯಾಯಿತು ನಾವು ಎಲ್ಲರೂ ಖುಷಿಯಾದರು ಆದರೆ ಒಂದು ಸ್ವಲ್ಪ ಪಾಪ ನಮ್ಮ ಅತ್ತೆಗೆ ಒಂದು ಸ್ವಲ್ಪ ಬೇಜಾರಿತ್ತು ಯಾಕೆಂದರೆ ನನ್ನ ಅದ್ನಿಗೆ 3 ಹೆಣ್ಮಕ್ಳ ಮೇಲೆ ಒಂದು ಗಂಡ್ಮಗು ಆಗಿತ್ತು ಹಾಗಾಗಿ ಅವ್ರಿಗೊಂದು ಸ್ವಲ್ಪ ಬೇಜಾರಾಯಿತು ಅಯ್ಯೋ ನಮ್ಮ ಅಮ್ಮನಿಗೆ ಹೆಣ್ಣೊಂದು ಮಕ್ಕಳು ನೋಡಿ ನೋಡಿ ನನಗೂ ಬೇಜಾರಾಗೈತೆ ಕಣಿ ನನ್ನ ಮಗಳಿಗೂ ಹಂಗೆ ಆಯಿತು ಈಗ ನನ್ನ ಮಗನಿಗೂ ಹಿಂಗೆ ಆಯ್ತಲ್ಲ ದೇವ್ರು ಇದೇ ಕೊಡ್ತಲ್ಲ ಅಂತ ಅವ್ರೊಂದು ಸ್ವಲ್ಪ ಬೇಜಾರು ಮಾಡಿಕೊಂಡ್ರು ಆದರೂ ಆಮೇಲೆ ಅವರು ಖುಷಿಪಟ್ಟರು ಹಂಗಾಯಿತು ಇನ್ನು ಅವತ್ತಿನ ಸಂಜೆ ಹೊತ್ತೇ ಅಮ್ಮನ ಮನೆಗೆ ಬಂತು ದೀಪಾವಳಿ ಹಬ್ಬ ಆಗಿತ್ತು ಎಲ್ಲರೂ ಹಬ್ಬ ಆಚರಿಸ್ತಾ ಇದ್ರು ಆದರೆ ನಮ್ಮ ಮನೆಗೆ ಸೂತ್ಕಲ್ಲ ಹಾಗಾಗಿ ನಾವೇನು ಹಬ್ಬ ಆಚರಿಸ್ಲಿಲ್ಲ ಒಂದು 4-5 ದಿವಸ ಬಿಟ್ಕೊಂಡು ಶಿವ ಅವರು ಮುಂಬೈಗೆ ಬಂದರು ಚೆನ್ನಾಗಿತ್ತು ಮಗು ಕೂಡ ಆರೋಗ್ಯವಾಗಿದ್ಲು ಆ ಥರ ಏನು ನನಗೆ ಯಾವುದೇ ರೀತಿ ಹೆಚ್ಚು ಪ್ರಾಬ್ಲಮ್ ಆಗಿ ಏನು ಬೆಳಿಲಿಲ್ಲ ಅವಿನ ಪಾಣಿತನ ಮಾಡಲಿಕ್ಕೆ ಅಮ್ಮನ ಅಮ್ಮ ಅಜ್ಜಿ ನಾವು ಅವ್ವ ಅಂತ ಹೇಳ್ತೀವಿ ಅವ್ವ ಬಂತು ಬಟ್ಟೆ ಒಗಿಲಿಕ್ಕೆ ಪುಣ್ಯನ ಬಟ್ಟೆಗಳೆಲ್ಲನೂ ಅವ್ವನೇ ಹೊಕ್ಕೊಟ್ರು ಇನ್ನು ಅಮ್ಮ ಊಟ ತಿಂಡಿ ನನಗೆ ಸ್ನಾನ ಇನ್ನು ಮನೆಯಲ್ಲಿ ಬಾಣಿತನ ಅಂದರೆ ತುಂಬಾ ಕೆಲಸಗಳಿರ್ತವೆ ನಮ್ಮ ಮಾಡೋರು ಇನ್ನು ಬಟ್ಟೆ ಅಂತ ಅವ್ವ ತೊಳ್ಕೊಟ್ರು ಅವ್ವಂಗೆ ಈಗ ಹೋದಾಗಲೂ ಕೂಡ ನನ್ನ ಮಕ್ಕಳನ್ನ ಅವ್ರನ್ನ ತೋರಿಸ್ತಾ ಇರ್ತೀನಿ ನೋಡವ್ವ ಈ ಅವ್ವನೇ ನಿನ್ನ ಬಟ್ಟೆ ಒಗೆದಿದ್ದು ಅಂತ ಈಗ ವಯಸ್ಸಾಗಿದೆ ಆದರೂ ಕೂಡ ಈಗಲೂ ಕೂಡ ಅವನಿಗೆ ತುಂಬ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ ಏಕೆಂದರೆ ನಮ್ಮ ಕಷ್ಟದಲ್ಲಿ ಯಾರಾಗಿರ್ತಾರೋ ಈಗ ನೋಡಿ ಅದು ಕಷ್ಟ ಅಂತ ಅನ್ನೋದಕ್ಕಿಂತ ಅವ್ವ ಬಂದು ಅಷ್ಟೆಲ್ಲ ಇದು ಮಾಡ್ತು ನೆನ್ಪು ಮಾಡ್ಕೋಬೇಕು ಅದರಲ್ಲೂ ಸಹ ನಮಗೆ ಕಷ್ಟ ಅಂತ ಬಂದಾಗ ಫ್ರೆಂಡ್ಸ್ ಕಷ್ಟ ಅನ್ನೋದಕ್ಕಿಂತ ಈ ಪ್ರೆಗ್ನೆನ್ಸಿ ಟೈಮು ಬಾಣಿತನ ಟೈಮ್ ಇದೆಯಲ್ಲ ಒಂದು ಹೆಣ್ಣಿಗೆ ಅದು ತುಂಬ ಮುಖ್ಯವಾದ ಘಟ್ಟ ಅಂತಲೇ ಹೇಳ್ಬೋದು ನಾನು ಎಲ್ಲ ಹೆಣ್ಮಕ್ಳುಗಳಿಗೂ ಹೇಳ್ತೀನಿ ಈಗ ಮುಂದೆ ಮದುವೆ ಮಾಡೋ ಮದುವೆ ಆಗೋ ಮಕ್ಕಳುಗಳು ಕೂಡ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಅತ್ತೆ ಮದುವೆ ಆಗಿದ್ದರೆ ಇಲ್ಲ ನನ್ನ ವಯಸ್ಸಿನವರಾಗಿದ್ದರೂ ಕೂಡ ಅವ್ರಿಗೆ ಎಲ್ರಿಗೂ ಕೂಡ ಗೊತ್ತೇ ಇರ್ಬೋದು ಎಲ್ಲ ಥರ ಹೆಲ್ಪ್ ಇದ್ದರೂ ಕೂಡ ಬಾಣಿತನ ಬಸರಿತನ ಅನ್ನೋದು ತುಂಬಾ ಘಟ್ಟ ಅಂತ ಹೇಳ್ಬೋದು ಆ ಟೈಮ್ನಲ್ಲಿ ನಮಗೆ ಯಾರು ಬೆನ್ನೆಲುಬಾಗಿ ನಿಲ್ತಾರೋ ನಮಗೆ ನಿಜವಾಗ್ಲೂ ಕೂಡ ಅವ್ರನ್ನ ನಾವು ಜೀವನ ಪೂರ್ತಿನೂ ಕೂಡ ಮರೆಯಕ್ಕೆ ಹೋಗಬಾರ್ದು ಮರಿಲು ನಾನಂತೂ ಮರ್ತಿಲ್ಲ ಅವನ್ನ ಯಾವಾಗಲೇ ನೆನೆಸ್ಕೋತೀನಿ ಬಾಕಿ ಕೆಲಸ ಎಲ್ಲನೂ ಅಮ್ಮ ಮಾಡೋರು ಇನ್ನು ಅವ್ವ ಹೋದ್ಮೇಲೆ ಇನ್ನೊಂದು ಅಪ್ಪನ ಅಮ್ಮ ಸುಬ್ಬಮ್ಮ ಅಂತ ಅಮ್ಮ ಸುಬ್ಬಮ್ಮ ಅಂತಲೇ ನಾನು ಕರೆಯೋದು ಈಗಿಲ್ಲ ಅಜ್ಜಿ ತೀರ್ಕೊಂಡೈತೆ ಆ ಅಜ್ಜಿ ಬಟ್ಟೆ ತೊಳೆಯೋದು ಹೀಗೆ ಆಯಿತು ಸುಮಾರು ಒಂದು 4 ತಿಂಗಳಾಯಿತು 4 ತಿಂಗಳು ಚೆನ್ನಾಗಿ ನಮ್ಮ ಅಮ್ಮಗೆ ಬರುತ್ತೆ ಮಗುಗೆ ಮಕ್ಕಳಿಗೆ ನೀರು ಹುಯ್ಯೋಕ್ಕೆ ನೀರೆಲ್ಲನೂ ಕೂಡ ಅವರೇ ಹುಯ್ತಾ ಇದ್ದಿತ್ತು ನಮ್ಮ ಗಲ್ಲಿಯರು ಎಲ್ರಿಗೂ ಕೂಡ ನಮ್ಮ ಅಮ್ಮನೇ ನೀರು ಹುಯ್ಯೋದು ಮಗುಗೆ ಸ್ನಾನ ಮಾಡಿಸೋಕೆ ಚೆನ್ನಾಗಿ ಬರುತ್ತೆ
ಅವಳಿಗೇನು ಮಧ್ಯದಲ್ಲಿ ಹೆಚ್ಚು ಶೀತ ನೆಗಡಿ ಅದು ಇದು ಏನು ಆಯ್ತಿರಲಿಲ್ಲ, ಚೆನ್ನಾಗಿ ಬೆಳೆದ್ಲು. ಅಲ್ಲಿಗಾಗಿ 3 ತಿಂಗಳವರೆಗೆ ಮಾತ್ರ ಅವಳು ರಾತ್ರಿ ಹೊತ್ತು ಮಲ್ಕೋತಾ ಇರಲಿಲ್ಲ. ತಟ್ಟೆ ಬಡಿಯೋವು ಏನೇನೋ ಮಾಡೋವು, ರಾತ್ರಿ ಎಲ್ಲ ಜಾಗರಣೆ ಮಾಡೋಳು. ಅಂದರೆ ಅಳುತ್ತಿತ್ತಿಲ್ಲ, ಆದರೂ ಜಾಗರಣೆ ಮಾಡೋಳು. ನನಗೆ ರಾತ್ರಿ ಎಲ್ಲ ನಿದ್ದೆಗೆಟ್ಟು ಬೆಳಗಿನ ಜಾಗದಲ್ಲಿ ಹಿಂಗಿದ್ದು ಮಾಡೋ, ತೂಗಿಡಿಸಿ ತೂಗಿಡಿಸಿ ಸಾಕಾಗೋದು. ಇನ್ನು ಬಾಣ್ತಿನಲ್ಲಿ ಒಬ್ಳನ್ನೇ ಮಲ್ಕೊಳ್ಳೋಕೆ ಬಿಡಬಾರ್ದು ಅಂತ ಅಂದ್ಬಿಟ್ಟು ಇನ್ನೊಂದು ಅಜ್ಜಿ ಬರೋರು, ಅಪ್ಪನ ಅಮ್ಮ. ಅಜ್ಜಿನೂ ಕೂಡ ಇಡೀ ದಿನ ಸಾಕಾಗಿರೋರು, ಕೆಲಸ ಮಾಡಿ. ನಾನು ಅವ್ರನ್ನ ಅಜ್ಜಿ ಅಂತಿದ್ದಿಲ್ಲ, ಅಮ್ಮ ಅನ್ನೇವೆ. ಆ ಅಮ್ಮ ಬರೋರು ಮಲ್ಕೊಳ್ಳೋಕ್ಕೆ, ಇನ್ನು ಪಾಪ ಅವರು ಇಡೀ ದಿನ ಸಾಕಾಗಿರೋರಲ್ಲ, ಬಂದ ತಕ್ಷಣವೇ ಮಲ್ಕೊಬಿಡೋರು. ಅದಕ್ಕೆ ನಾನು ಒಂದು 10-12 ದಿವಸ ಆದಮೇಲೆ ಬೇಡ ಬಿಡಿ, ನಾನು ಮಲ್ಕೊತೀನಿ, ನಾನು ಒಬ್ಬಳೇ ಏನಾಗಲ್ಲ, ಈಗ ಒಂದು ಸ್ವಲ್ಪ 10-12 ದಿವಸ ಆಗಿದ್ದಿಲ್ಲ, ನೀವು ಬೇರೆ ಜಾಗದಲ್ಲೇ ಮಲ್ಕೊಳ್ಳಿ ಅಂತಂದೆ. ರೂಮ್ ಸ್ವಲ್ಪ ಚಿಕ್ಕದಾದದ್ರಿಂದ ಇನ್ನು ಅವರು ಬೇರೆ ಜಾಗದಲ್ಲಿ ಮಲ್ಕೊಳ್ಳೋಕೆ ಶುರು ಮಾಡೋರು. ಈಗಿಲ್ಲ, ಅಜ್ಜಿ ತೀರ್ಕೊಂಡಿದ್ದಾರೆ. ನನ್ನ ಚಿಕ್ಕೋಳಗಿದ್ಬೇಕಾದ್ರೆ ನನ್ನ ಸಾಕಲಿಕ್ಕೆ ಇವರು ಕೂಡ ತುಂಬಾ ನನಗೆ ಮೂಲಗೈ ಅಂತಲೇ ಹೇಳ್ಬೋದು. ಅದ್ರ ಬಗ್ಗೆ ನಾನು ಇನ್ನೊಂದು ದಿವಸ ವಿಡಿಯೋ ಮಾಡ್ತೀನಿ. ಈ ಸಮಯದಲ್ಲಿ ನಿಮ್ಮ ಹತ್ರ ಹೇಳ್ಕೋಬೇಕು ಅಂದರೆ, ಫ್ರೆಂಡ್ಸ್, ನಾನು ಯಾರನ್ನೂ ಹೆಚ್ಚು ಫ್ರೆಂಡೇ ಮಾಡ್ಕೋತಾ ಇದ್ದಿಲ್ಲ, ಈಗಲೂ ಸಹ ಅಷ್ಟೇ. ಏನೋ ಒಂಥರನ ನಾನು ಒಂಥರ ವಿಚಿತ್ರ ಅನ್ಬೋದು, ಯಾರನ್ನೇ ಹೆಚ್ಚು ಜಾಸ್ತಿ ಫ್ರೆಂಡ್ಸ್ಗಳು ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಮತ್ತು ಈಗಲೂ ಕೂಡ ಅಷ್ಟೇ, ನಾನು ಎಷ್ಟೋ ಪರ್ಸ್ನಲ್ ವಿಷಯಗಳು ನನ್ನ ಹತ್ರನೇ ಇದೆ ಹೊರತು ನಾನು ಯಾರ ಜೊತೆನೂ ಸಹ ಹಂಚ್ಕೊಂಡೇ ಇಲ್ಲ ಎಷ್ಟೋ ವಿಷಯಗಳು. ಅದರಲ್ಲಿ ನನ್ನ ಬಾಲ್ಯದ ಗೆಳೆಯ ಅಂತಂದರೆ ಯಾರು ಅಂದರೆ ನನ್ನ ತಮ್ಮ. ಅವನಿಗೂ ನನಗೂ ಸುಮಾರು 13-12 ವರ್ಷ ಏಜ್ ಡಿಫ್ರೆನ್ಸ್ ಇದೆ. ಆದರೂ ಕೂಡ ನನ್ನ ಬಾಣಿತನದಲ್ಲಿದ್ದಾಗ ಅವನು 5 ವರ್ಷದ ಪಾಪು ಇದ್ದ. ನನ್ನ ಮದುವೆಗಿದ್ದಕ್ಕಿಂತ ಮೊದಲು ಬರಬೇಕಾದ್ರೂ ಕೂಡ ಅವನೇ ನನ್ನ ಬಾಲ್ಯದ ಗೆಳೆಯ ಅಂತಲೇ ಹೇಳ್ಬೋದು. ನನ್ನ ದಿನಗಳು ಹೆಂಗೆ ಅಂದರೆ, ಸ್ಕೂಲ್ಗೆ ಹೋಗು ಬಾಯ್, ನನಗೆ ಅನ್ನ ತಿನ್ನಿಸೋದು, ಅವನ ಜೊತೆ ಇದ್ದು ಏನೋ ಒಂಥರ. ಅವನೇ ಬಾಲ್ಯದ ಗೆಳೆಯ, ಅವನು ಹಿಂಗೆ ಮಲ್ಕೊಳ್ಳೋನು, ನಾನು ಮಧ್ಯದಲ್ಲಿ ಮಲ್ಕೊಳ್ಳೇವೆ, ಈ ಕಡೆ ಪುಣ್ಯ ಮಲ್ಕೊಳ್ಳೋವು, ಏನೋ ಒಂಥರದಲ್ಲಿ ಆ ಥರದಲ್ಲಿ ಒಂಥರ ಖುಷಿಯಾಗೂ ಇರ್ತಿತ್ತು ಆ ಟೈಮ್ಗಳಲ್ಲಿ. ಮದುವೆ ಮಾಡ್ಕೊಂಡು ಬಂದಮೇಲೆ ಅಂತೂ ಅವನನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದೆ. ನ ಡಿಲಿವರಿ ಆಗಿ ನಮ್ಮ 3-4 ತಿಂಗಳಾಯಿತು. ಆವಾಗ ನಮ್ಮ ಅತ್ತೆ, ಆವಾಗ ಕಬ್ಬು ಮುರಿಯೋಕ್ಕಲ್ಲ, ನಮ್ಮ ಅತ್ತೆ ಫೋನ್ ಮಾಡಿ ಹೇಳಿದ್ರು, ಹಾಯ್ ಇವಳು ಹೆಂಗಿದ್ರು ಇಲ್ಲೇ ಇದ್ದಾಳಲ್ಲ, ಇನ್ನೇನು ಮಗುಗೆ 4 ತಿಂಗಳಾಗಿದ್ದಿಲ್ಲ, ಒಂದು ಸ್ವಲ್ಪ ಅಡುಗೆ ಏನಾದರೂ ಮಾಡಿಕೊಡ್ಲಿ, ಕಳಿಸಿ ಅಂತ ಹೇಳಿದರು. ಆವಾಗ ನನಗಂತೂ ತುಂಬಾ ಭಯ ಫ್ರೆಂಡ್ಸ್. ನಂದು ಬೆಳವಣಿಗೆನೂ ಕೂಡ ಅಷ್ಟೇನು ರಫ್ ಆ್ಯಂಡ್ ಟಫ್ ಆಯಿತು ಅಂತಲೂ ಹೇಳೋಕ್ಕಾಗೋದಿಲ್ಲ. ಏಕೆಂದರೆ ನಮ್ಮನೇನು ಜಮೀನು ಏನಿಲ್ಲ, ಜಮೀನು ಕೆಲಸದೆಲ್ಲ ಮಾಡಿ ನನಗೆ ಗೊತ್ತು ಅನ್ನೋಕ್ಕೆ. ದನ ಕರುಗಳು ಕೂಡ ಅವಾಗಿರಲಿಲ್ಲ, ಅಪ್ಪ ಡ್ರೈವರ್ ಆದ್ದರಿಂದ ಹೆಚ್ಚು ಹೊರಗಡೆನೆ ಇರ್ತಿದ್ರು. ವಾರಕ್ಕೆ ಒಂದ್ಸಲ 2 ಸಲ ಬರೋರು, ಒಂದೊಂದ್ಸಲ ಡೈಲಿ ಬರೋರು, ಒಂದೊಂದ್ಸಲ ಇಲ್ಲೇನೂ ಇರ್ತಿದ್ರು, ಒಂದೊಂದ್ಸಲ ಹೊರಗಡೆನೂ ಇರ್ತಿದ್ರು. ನನ್ನ ತಂಗಿ ಅಂತೂ ಅಜ್ಜಿ ಮನೆಯಲ್ಲೇ ಬೆಳೆದಿದ್ದು. ನಾನು ಮದುವೆ ಮಾಡ್ಕೊಂಡು ಇಲ್ಲಿಗೆ ಬಂದು 2-3 ವರ್ಷ ಆದಮೇಲೆ ನನ್ನ ತಂಗಿ ಅಲ್ಲಿಗೆ ಬಂದಿದ್ದು, ಅವಳು ಇರ್ತಿದ್ದಿಲ್ಲ. ಇನ್ನು ನನ್ನ ತಮ್ಮ 13 ವರ್ಷ, ನಮ್ಮಿಬ್ರಿಗೂ ಡಿಫ್ರೆನ್ಸ್ ಅಂದರೆ ನಾವಿಬ್ಬರು ಜೊತೆನಲ್ಲಿದ್ದಿದ್ದು ಒಂದು 5-5.5 ವರ್ಷ. ಇನ್ನು ಉಳಿದಿದ್ದು ಅಮ್ಮ, ನಮ್ಮ 3 ಜನ ಇರ್ತಿದ್ದು. ಇನ್ನು ಬೆಳಗ್ಗೆ ತಿಂಡಿ ಮಾಡಿ ಮಧ್ಯಾಹ್ನ ಅಡುಗೆ ಮಾಡಿದ್ರೆ ಇವ ಒಂದೊಂದ್ಸಲ ಅದೇ ತಿಂಡಿ ತಿನ್ಕೊಳ್ಳೋವು. ಇನ್ನು ಜಮೀನು ಕೆಲಸ ಏನು ಅವ್ರಿಗೆ ಕೆಲಸ ಇಲ್ಲ ಅಂದರೆ ಇನ್ನು ನಾನೇನು ಮಾಡ್ತಾಯಿದ್ದೆ. ನಾನು 8-9 ಕ್ಲಾಸಿಗೆ ಬಂದಮೇಲೆ ನಮ್ಮನೆ ಅಂಗಡಿ ಇಟ್ಟರು. ಅವಾಗ ಏನಿದ್ರು ಸ್ವಲ್ಪ ಬ್ಯುಸಿ ಅಂತ ಹೇಳ್ಬೋದು ಅಷ್ಟೇ, ಯಾಕೆಂದರೆ ಅಂಗಡಿಗೋಸ್ಕರ ಒಬ್ಬರು ಬೇಕಿತ್ತು. ಅದಕ್ಕಿಂತ ಮೊದಲು ಅಂದರೆ ಅದೇ ಒಂದು ಸ್ವಲ್ಪ ಕಲ್ಲಿಗೆ ಹಾಕಿ ಖಾರ ರುಬ್ಬೋದು, ನಮ್ಮನೆ ಕಸ ಬೆಳಗಿದ್ರೆ ಒಂದು ಲೈಟ್ ಟೈಮ್ ಪಾತ್ರೆ, ಹೀಗೇನೆ. ಇನ್ನು ಬಾಕಿ ಕೆಲಸ ಎಲ್ಲನ ಅಮ್ಮನೆ ಮಾಡ್ತಿದ್ದಿದ್ದು. ಹೀಗಾಗಿ ನನಗೆ ಆ ಥರ ಕೆಲಸಗಳು, ಜಮೀನು, ಹೊಲ, ಮನೆ ಅಂತ ನಮ್ಮನೆ ನನಗೂ ಗೊತ್ತಿಲ್ಲ, ನನ್ನ ತಂಗಿರಿಗೂ ಕೂಡ ಗೊತ್ತಿಲ್ಲ. ನಾ ಅಮ್ಮನಿಗೆ ಗೊತ್ತಿಲ್ಲ ಹೇಳಬೇಕು ಅಂದರೆ, ಅಮ್ಮನೂ ಕೂಡ ಸಿಟಿನಲ್ಲೇ ಬೆಳೆದಿದ್ದು, ಈಗಲೂ ಕೂಡ ಅವ್ರೇನು ನನಗೇನು ಮಾಡೋಕೆ ಹೋಗೋದಿಲ್ಲ. ಹಾಗಾಗಿ ಅವರು ಕಬ್ಬು ರೀತಾ ಇದ್ದಾರೆ ಸ್ವಲ್ಪ ಕಳಿಸು ಅಂದಾಗ ನನಗೆ ತುಂಬಾ ಟೆನ್ಷನ್ ಆಯಿತು. ಇನ್ನು ಅಮ್ಮ ಹೇಳಿದರು, ಮನೆ ಸೊಸೆ ಮನೆ ಕರಿತಿದ್ದಾರೆ, ಅಲ್ಲೂ ಒಂದು ಸ್ವಲ್ಪ ಜಾಗ ಚೇಂಜ್ ಮಾಡ್ದಂಗೆ ಆಯ್ತದೆ, ಇನ್ನು ಅಚಾನಕ್ಕಾಗಿ ಇಲ್ಲ ಕಳಿಸಲ್ಲ ಅಂತಲೂ ಕೂಡ ಹೇಳೋಕ್ಕಾಗಲ್ಲ, ಹೋದ್ರೆ ನಾವಳೇನು ಮಾಡೋದಿಲ್ಲ, ಹೋದ್ರೆ ಹೋಗಲಿ ಬಿಡಿ ಅಂತ ಅಮ್ಮಂದರು. ಇನ್ನು ಹಂಗೆ ಅಳೋಕೆ ಶುರುವಾಯಿತು. ಇನ್ನು ಶಿವು ಅವರಿಗೆ ಫೋನ್ ಮಾಡಿ ಹೇಳಿದೆ, ನಾನಂತೂ ಹೋಗೋದಿಲ್ಲ ಅಂತ. ಇನ್ನು ಬಂದು ಕರೆಯೋರಿಗೂ ಸಹ ನೀವೆಲ್ಲಿಗೂ ಕಳಿಸ್ಬಿಡಿ ಅಂತ ಅವರು ಅಂದರು. ಇನ್ನು ಅಪ್ಪ ಹೇಳಿದ್ರು, ನಿನ್ನ ಗಂಡ ಬಂದು ಕರೆಯೋರಿಗೂ ಕೂಡ ನಿನ್ನನ್ನು ಕಳಿಸೋದಿಲ್ಲ ಕಣಮ್ಮ, ನೀನೇನು ಹೋಗ್ಬೇಡ ಅಂತ. ಇನ್ನು ಅಷ್ಟಷ್ಟಕ್ಕೆ ಸುಮ್ಮನೆ ಆಯಿತು. ಇನ್ನು 4-5 ತಿಂಗಳಲ್ಲಿ ಇದ್ದಾಗ ಈ ಥರ ಆಯಿತು. ಇನ್ನೊಂದು ತಿಂಗಳು ಬಿಡ್ಕೊಂಡು, 5.5 ತಿಂಗಳು ಬಿಡ್ಕೊಂಡು ಇನ್ನು ಶಿವನೇ ಬಂದರು ಮುಂಬೈಗೇನೆ ಕರ್ಕೊಂಡು ಬರಲಿಕ್ಕೆ ಅಂದ್ಬಿಟ್ಟು. ಏಕೆಂದರೆ ಅವ್ರಿಗೂ ಕೂಡ ಇಲ್ಲಿ ಒಬ್ಬರೇ ಇದ್ದರು. ಇನ್ನು ಅವ್ರಿಗೂ ಅಡುಗೆ ಪಾತ್ರೆ, ಅಡುಗೆ ತಿಂಡಿ ಮಾಡ್ಕೊಡೋದು, ಬಟ್ಟೆ ಒಗೆಯೋದು ಯಾರೂ ಇಲ್ಲ ಅಂತಂದ್ಬಿಟ್ಟು ನಾನು ಬಂದೆ. ಈಗಾಯಿತು ನನ್ನ ಮೊದಲನೇ ಮಗಳು ಬಾಣಿತನ. ಇನ್ನು ದೇವಸ್ಥಾನದಲ್ಲೇ ನಾಮಕರಣ ಮಾಡಿ ಕರ್ಕೊಂಡು ಬಂದು, ಇನ್ನು ಅಷ್ಟೇ. ಆವಾಗಲೂ ಕೂಡ ನಮ್ಮ ಮಾವ ಹೇಳಿದ ಮಾತು ಈಗಲೇ ನೆನಪಿದೆ. 6 ತಿಂಗಳು ಮಗು ಕರ್ಕೊಂಡು ಹೋಗ್ತಾ ಇದೆಯಾ ನೋಡೋಣ ಕಂಡ್ಲ ಅದು ಹೆಂಗೆ ಸಾಕ್ತಿ ಅಂತ. ಯಾಕೆಂದರೆ ಮತ್ತೆ ಮಾವನಿಗೆ ಇಷ್ಟನೇ ಇರಲಿಲ್ಲ. ಅಲ್ಲಾದಮೇಲೆ ಇಲ್ಲೊಂದು 6 ತಿಂಗಳು ಬಂದು ಬಾಣಿತನ ಮಾಡಿಸ್ಕೊಂಡು 1 ವರ್ಷ ತುಂಬ್ಕೊಂಡು ನೀನು ಮಗು ಕರ್ಕೊಂಡು ಹೋಗು ಅಂತ ಅವ್ರ ಆಸೆ ಇದ್ದಿದ್ದು.
ಹಂಗಂದಿದ್ರು ನಮ್ಮವ ಅದು ಹೆಂಗೆ ಸಾಧ್ಯ ನೋಡ್ತೀನಿ ಅಷ್ಟೊಂದು ಹಸು ಮಗುನ ಕರ್ಕೊಂಡು ಹೋಗ್ತಾ ಇದೆಯಲ್ಲ ಅಂತ ಅಂದಿದ್ರು. ಆದರೂ ಸಹ ಇಲ್ಲಿಗೆ ಬಂದಾಗ ತುಂಬಾ ಕಷ್ಟ ಆಯಿತು, ನನಗೆ ಗೊತ್ತಾಗ್ತಿರಲಿ ಇರಲಿಲ್ಲ ನೀರು ಹೆಂಗೆ ಉಯ್ಯೋದು, ಅವಳಿಗೆ ಹಾಲು ಹೆಂಗೆ ಕುಡಿಸೋದು ಅಂತ. ಆದರೂ ಕೂಡ ಹೆಂಗೋ ಅದು ಹಾಗೆ ಆಗುತ್ತೆ, ಸಿಚುವೇಶನಿಗೆ ತಕ್ಕಾಗಿ ನಾವು ಕೂಡ ಕಲ್ತ್ಕೊಬಿಡ್ತೀವಿ. ಆಯಿತು, ನನ್ನ ಮಗಳು ಕೂಡ ಬೆಳೆದ್ಲು. ಇನ್ನೇನು ಊರ ಕಡೆಗೆ ನಾನಿನ್ನು ಜಾಸ್ತಿ ಹೋಗಲೇ ಇಲ್ಲ, 2 ವರ್ಷಕ್ಕೊಂದ್ಸಲ ಹೋಗೋದು, ಏನಾದರೂ ನಮ್ಮನೆ ಕೆಲಸಗಳು ಏನಾದರೂ ಪರ್ಸ್ನಲ್ ಹೋಗಲೇಬೇಕು ಅಂದಾಗ ಮಾತ್ರನೇ ನಾವು ಹೋಗ್ತಿದ್ದಿದ್ದು ಫ್ರೆಂಡ್ಸ್. ಸುಮ್ಮನೆ ಯಾಕೆ ಹೇಳೋದು, ಈಗ ಹಬ್ಬ ಬಂತು, ಮದುವೆ ಅದು ಇದು ಅಂತ ನಾನು ಓದೋಳೇ ಇಲ್ಲ 2 ವರ್ಷ. ಕೆಲವೊಂದ್ಸಲ 2.5 ವರ್ಷ 3 ವರ್ಷವೂ ಇದೇನು ಅನಿಸ್ತದೆ, ನಾನು ಊರ ಕಡೆಗೆ ಹೋಗೇ ಇಲ್ಲ. ಅವಳಿಗೆ ಮುಡಿ ಕೊಡ್ಸೋಕ್ಕೆ ಅಂತಂದ್ಬಿಟ್ಟು ಅವಳು ಸುಮಾರು 4 ವರ್ಷದಲ್ಲಿದ್ದಾಗ ಹೋಗಿದ್ದೆ ಹೋದ್ನೇನು, ಅದ್ರ ಮಧ್ಯದಲ್ಲಿ ಒಂದ್ಸಲ ಹೋಗ್ಬಿಟ್ಟು ಬಂದೇನು ಅಷ್ಟೇ. ಇನ್ನು ನನ್ನ ಮಗಳಿಗೂ ನನ್ನ ಮಗನಿಗೂ ಡಿಫ್ರೆನ್ಸ್ ಅಂದರೆ 7 ವರ್ಷ. 7 ವರ್ಷ ಇನ್ನು ಮಕ್ಕಳೇ ಇರಲಿಲ್ಲ. ಎಲ್ಲರೂ ಹೇಳೋರು ಇವಳೇ ಏನೋ ಮಾಡ್ಕೊಂಡಿದ್ದಾಳೆ, ಮಗು ಬೇಡ ಮಗು ಬೇಡ ಅಂತ. ನಾನು ಇನ್ನೂ ಮಾಡ್ಕೊಂಡಿರಲಿಲ್ಲ, ಅಂದರೆ ನಾನು 5 ವರ್ಷ ಮಕ್ಕಳು ಬೇಡ ಅನ್ನೋದು ನಮ್ಮ ತಲೆ ಒಳಗಡೆ ಇತ್ತು. ಏಕೆಂದರೆ ನಮ್ಮದು ಕೂಡ ಆರ್ಥಿಕ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿತ್ತು. ನನ್ನ ಮದುವೆ ಮಾಡ್ಕೊಂಡು ಬಂದಾಗ ಮನೆ ಕಟ್ಟಿದ್ರಲ್ಲ, ಮನೆ ಕಟ್ಟೋಕ್ಕೆ ಅಂತಂದ್ಬಿಟ್ಟು ತುಂಬಾ ಸಾಲ ಆಗಿತ್ತು. ಇನ್ನು ಮನೆ ಬಾಡಿಗೆ, ಇನ್ನು ನಾನು ಬಂದಾಗ ನಮಗೂ ಕೂಡ ಖರ್ಚು ಅನ್ನೋದಿರುತ್ತೆ. ಹಾಗಾಗಿ ನನ್ನ ಮಗಳನ್ನ ಸಾಕಬೇಕಾದ್ರೆ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು. ಆ ಕಷ್ಟದಲ್ಲೂ ಕೂಡ ನಾವೇನು ಅವಳಿಗೇನು ಕಮ್ಮಿ ಮಾಡಲಿಲ್ಲ. ಮತ್ತು ಆಗಲೂ ಕೂಡ ನಾನು ಯಾರ ಜೊತೆನೂ ಫ್ರೆಂಡ್ಸ್ ನನಗೆ ಕಷ್ಟ ಅಂತ ನಾನು ಹೇಳ್ಕೊಂಡಳೇ ಅಲ್ಲ, ನನಗೆ ಸುಖ ಇದ್ದಾಗಲೂ ಕೂಡ ಸುಖ ಅಂತಲೇ ಹೇಳ್ಕೊಂಡರೇ ಅಲ್ಲ. ಒಟ್ಟಿನಲ್ಲಿ ನಾನು ಈಗಲೂ ಕೂಡ ಅಷ್ಟೇ, ನಾನು ಇಷ್ಟು ದಿನದಲ್ಲಿ ಯಾರಾದರೂ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ನನ್ನ ಪರ್ಸ್ನಲ್ ವಿಷಯಗಳೇ ಆಗಿರ್ಬೋದು, ಪ್ರೊಫೆಷನಲ್ಲೇ ಎಲ್ಲ ವಿಷಯಗಳನ್ನು ಒಬ್ಬರ ಹತ್ರ ನಾನು ಹೇಳ್ಕೊತೀನಿ ಅನ್ನೋ ಮನುಷ್ಯರು ನನ್ನ ಜೀವನದಲ್ಲಿ ಏನು ಯಾರೂ ಇಲ್ಲ. ನಾನು ಯಾರ ಜೊತೆನೂ ಹತ್ರ ಹೇಳ್ಕೊಳಕ್ಕೆ ಇಷ್ಟನೂ ಪಡೋದಿಲ್ಲ, ಆ ಥರ ಯಾರೂ ಸಹ ಬಂದೂ ಇಲ್ಲ ನನ್ನ ಜೀವನದಲ್ಲಿ. ಹಾಗಾಗಿ ಒಟ್ಟಿನಲ್ಲಿ ಹೇಳ್ಕೊತೀನಿ, ಆ ಥರ ಏನಿಲ್ಲ, ನಾರ್ಮಲಾಗಿ ಆ ಥರ ಆತ್ಮೀಯವಾಗಿ ನಾನು ಹೇಳ್ಕೊತೀನಿ ಅಂತ ಜನ ಯಾರೂ ಇಲ್ಲ. ಮತ್ತು ಇನ್ನೊಂದು ಅಂತಂದರೆ ನಾನು ನನ್ನ ಮಗಳು ಕರ್ಕೊಂಡು ಬಂದಿದ್ದಾಗ ಲಾಸ್ಟ್ ಟೈಮ್ ನಾನು ಒಬ್ಬರು ಮದುವೆಗೆ ಹೋಗಿದ್ದೆ, ನೀವು ನೋಡಿದ್ರೇನೋ ಅನಿಸುತ್ತೆ. ರಂಜು ಅಂತ ಇವ್ರು ಮುಂಬೈನಲ್ಲೇ ಇದ್ದಿದ್ದು ಅಂತ ಹೇಳಿದೆ. ಆ ಆಂಟಿ ಇದ್ದರು, ಆ ಆಂಟಿನೂ ಕೂಡ ತುಂಬ ಹೆಲ್ಪ್ ಮಾಡೋರು. ಹೇಳಬೇಕು ಅಂದರೆ ಈಗ ನಾನು ಅವರು ನೆನೆಸ್ಕೊಳ್ಳೇಬೇಕು, ಮಂಜುಳ ಆಂಟಿ ಅಂತ. ನಮ್ಮ ಶಿವ ಅವರು ಊರಿನವರೇ ಆಂಟಿ. ಅವರು ಸಹ ತುಂಬಾ ಮಕ್ಕಳುಗಳಂತೂ ರಂಜು ಅಂತ ಮದುವೆ ಆಯ್ತಲ್ಲ, ಅವರು ಮತ್ತು ಅವ್ರ ಅಣ್ಣ ಸೋಮು ಅಂತ ಪುಣ್ಯನ ಯಾವಾಗಲೂ ಎತ್ಕೊಂಡೇ ಇರೋವು, ತುಂಬ ಇದು ಮಾಡೋವು. ಅಂದರೆ ನಾನು ಕನ್ನಡದವರು ಅಂತ ಇದ್ದಿದ್ದು ಅವ್ರು ಒಬ್ಬರೇ. ಫ್ರೆಂಡ್ಸ್ ಇಲ್ಲಿಗೆ ಬಂದಾಗ ನಂಗೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ತುಂಬ, ಅದು ಇನ್ನೊಂದು ದಿವಸ ಕಷ್ಟ ಆಯಿತು, ಅದು ಇನ್ನೊಂದು ದಿವಸ ವೀಡಿಯೋ ಮಾಡ್ತೀನಿ. ಯಾಕೆಂದರೆ ಈ ವಿಡಿಯೋಕ್ಕೆ ಅದನ್ನೇ ಜಾಯಿಂಟ್ ಮಾಡೋಕ್ಕೋದ್ರೆ ತುಂಬಾ ಲೆಂತಿ ಆಗುತ್ತೆ. ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಇಲ್ಲಿಗೆ ಬಂದು ಹೇಗೆ ನಾನು ಜೀವನ ಶುರು ಮಾಡಿದೆ ಅಂತ ಬೇಕಾದರೆ ಒಂದು ವಿಡಿಯೋ ಮಾಡ್ತೀನಿ. ಆವಾಗ 7 ವರ್ಷ ಡಿಫ್ರೆನ್ಸ್ ಆಯ್ತು, 7 ವರ್ಷ ಗ್ಯಾಪ್ ಆಯಿತು ಇನ್ನೊಬ್ಬ ಮಗ ಹುಟ್ಟಲಿಕ್ಕೆ ಆಯಿತು. ಇನ್ನು ಅವನಿಗೂ ಕೂಡ ಬಸರಿ ಆಯಿತು. ಇನ್ನು ಬಸರಿನಲ್ಲಿ ಈಗ ಅಮ್ಮನ ಮನೆಗೆಂತೂ ಹೋಗೋಕ್ಕಾಗಲ್ಲ, ಯಾಕೆಂದರೆ ಮೊದಲನೇ ಬಾಣಿತನ ಅಮ್ಮನ ಮನೆ ಆಗೋಗಿದೆ. ಈಗ ಗಂಡನ ಮನೆಗೆ ಹೋಗಬೇಕು. ಅಮ್ಮನೂ ಸಹ ಕರೆದ್ರು, ಹಂಗೇನಿಲ್ಲ ಬಾ ಈ ಬಣಿತನೂ ಕೂಡ ಮಾಡ್ತೀವಿ ಅಂತ. ಆದರೆ ಏನಾಯಿತು ಅಂತಂದರೆ ಅಕ್ಟೋಬರ್ನಲ್ಲಿ ನನ್ನ ಮಗ ಹುಟ್ಟಿ, ಸಾರಿ ನವೆಂಬರ್, ಹಾಗಾಗಿ ಆವಾಗ ಅವಳಿಗೆ ರಜೆನೇ ಇಲ್ಲ. ಖುಷಿಗೆ ಹೆಂಗೆ ಇಲ್ಲಿ ದೀಪಾವಳಿನಲ್ಲಿ ರಜೆ ಕೊಡ್ತಾರೆ 10 ತಿಂಗಳು ಇಲ್ಲಿ ಸ್ಕೂಲ್ಗಳಲ್ಲಿ ಮಹಾರಾಷ್ಟ್ರದಲ್ಲಿ. ಅವಾಗ 10 ದಿನಕ್ಕೆ ಹೋದ್ರೆ ಇನ್ನು ಮತ್ತೆ ಅವಳು ಸ್ಕೂಲ್ ಶುರುವಾಗೋಷ್ಟರೊಳಗಡೆ ಖಾಲಿ ಹೋಗೋದು ಬರೋದಾಗುತ್ತೆ. ಇನ್ನು ಡಿಲ್ವರಿನೂ ಆಗಲ್ಲ, ಬಣಿತನೂ ಆಗಲ್ಲ ಅಂತಂದ್ಬಿಟ್ಟು ನಾನು ಹೋಗಲಿಲ್ಲ, ಇಲ್ಲೇ ಮಾಡಿಕೊಂಡೆ. ಇನ್ನು ಅತ್ತೆನೂ ಸಹ ಕರೆದ್ರು, ಬಂದ್ಬಿಟ್ಟು ಇಲ್ಲೇ ಮಾಡಿಸ್ಕೊ ಅಂತ. ಇನ್ನು ಇಲ್ಲೂ ಸಹ ಅಲ್ಲೂ ಸಹ ಹೋಗಲಿಲ್ಲ, ನಾನು ಡಿಲ್ವರಿ ಇಲ್ಲೇ ಮಾಡಿಸ್ಕೊಳ್ಳೋಣ ಅಂದ್ಕೊಂಡು ನಾನು ಇಲ್ಲೇ ಇದ್ದೆ. ಇವಳು ಕೂಡ ಅವಾಗ 7-7.5 ವರ್ಷ, ಅಂದರೆ 1ನೇ ಕ್ಲಾಸಲ್ಲಿದ್ದಳು. ಈ ವಿಡಿಯೋ ಈಗಾಗಲೇ 13 ನಿಮಿಷ ದಾಟ್ತಾ ಇದೆ, ಇನ್ನೂ ಮಾತಾಡೋಕ್ಕೋದ್ರೆ 30 ನಿಮಿಷ ಆದ್ಮೇಲೆ ಹೋಗ್ಬಿಡುತ್ತೆ. ನಿಮಗೂ ಕೂಡ ನೋಡಲಿಕ್ಕೆ ಬೋರ್ ಆಗ್ತದೆ, ಮತ್ತು ನನಗೂ ಕೂಡ ಎಡಿಟಿಂಗ್ ಮಾಡಲಿಕ್ಕೆ ಕಷ್ಟ. ಅದಕ್ಕೆ ಇದು ಒಂದು ಭಾಗನ ನಾನು ಇಲ್ಲಿಗೆ ಮುಗಿಸ್ತೀನಿ. ಇನ್ನೊಂದು ಭಾಗದಲ್ಲಿ ಮೇನು ನಾನೇನು ಸಿಚುವೇಶನ್ ಎದುರಿಸ್ದೆ 2ನೇ ಮಗುನಲ್ಲಿ, ಅವನು ಹೇಗೆ ಸಾಕ್ತೆ, ಏಕೆಂದರೆ ಫಸ್ಟ್ನಲ್ಲೇನೋ ಊರಿನಲ್ಲಿ ಹುಟ್ಟಿ ಹೇಗೋ ಸಾಕೊಂಡು ಬಂದ್ಬಿಟ್ಟೆ, 2ನೇನು ಮುಂಬೈನಲ್ಲಿ ಹುಟ್ಟಿದ್ದು, ನಾನು ಒಬ್ಬಳೇ ಹೇಗೆಲ್ಲ ಎದುರಿಸಿ ಹೇಗೆಲ್ಲ ಸಾಕ್ತೆ ಅನ್ನೋದನ್ನ ನಾನು ನಿಮ್ಮ ಜೊತೆ ರಿಯಲ್ ಆಗಿರೋದು ಹಂಚ್ಕೋತೀನಿ ಇನ್ನೊಂದು ಭಾಗದಲ್ಲಿ ನೋಡಿ. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ. ಇದಕ್ಕೂ ಕೂಡ ನಿಮ್ಗೆ ಹೇಗೆ ಅನಿಸು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಭಾಗದನ್ನು ಕೂಡ ಸದ್ಯದಲ್ಲೇ ಇವತ್ತೇ ಆದರೆ ಇವತ್ತೇ ಹಾಕ್ತೀನಿ, ಇಲ್ಲ ನಾಳೆ ಹಾಕ್ತೀನಿ. ಬಾಯ್ ಫ್ರೆಂಡ್ಸ್.